ಪರಮಾ ಪೂಜ್ಯ ನಿರ್ಮಲ ಅಂತ ಮಹಾಸ್ವಾಮಿಗಳವರು ನಿನ್ನೆ ಬಂದು ಹೋದ್ರು, ಇವತ್ತು ಬೆಳಿಗ್ಗೆ ಸಿದ್ಧಗಂಗಾ ಮಹಾಸ್ವಾಮಿಗಳವರು, ನಂಜಾವಧೂತ ಮಹಾಸ್ವಾಮಿಗಳವರು, ಮೂರು ದೇವಾಲಯಗಳನ್ನು ಒಟ್ಟು ನಾವು ಇವತ್ತು ಲೋಕಾರ್ಪಣೆ ಮಾಡೋ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಬೆಳಿಗ್ಗೆಯಿಂದ ಅದೆಲ್ಲ ಮುಗಿದಿದೆ. ಇವೆಲ್ಲವೂ ಕೂಡ ಸಾಮಾನ್ಯರು ವಾಸ ಮಾಡ್ತಕ್ಕಂಥ ಪ್ರದೇಶ. ನಮ್ಮ ಸಂಪ್ರದಾಯಗಳು, ನಮ್ಮ ಪೂರ್ವಿಕರು ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸ್ತಕ್ಕಂಥದಕ್ಕೆ ಈ ಕಾರ್ಯಕ್ರಮಗಳು ನಡೀತಾ ಇದೆ. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಾಗಿದೆ. ಬಡವರು ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲರಲ್ಲೂ ಕೂಡ ಹೃದಯ ಶ್ರೀಮಂತಿಕೆ ಇದೆ. ಎಲ್ಲರಲ್ಲೂ ನಮ್ಮ ಸತ್ಸಂಪ್ರದಾಯಗಳನ್ನು ಆಚರಣೆ ಮಾಡಬೇಕು ಒಂದು ಭಾವನೆ ಇದೆ ಅನ್ನೋದು ಈ ಮೂರು ದೇವಸ್ಥಾನಗಳನ್ನು ಇವತ್ತು ನಾವು ಉದ್ಘಾಟನೆ ಮಾಡಿದ್ಮೇಲೆ ಜನರ ಭಕ್ತರ ಪ್ರೀತಿ ವಿಶ್ವಾಸ ಅವ್ರ ನಂಬಿಕೆ ಎಷ್ಟು ಮಟ್ಟಿಗೆ ಇದೆ ಅನ್ನೋದನ್ನು ತಾವು ನೋಡ್ತಾ ಇದ್ದೀರಿ. ಒಂದು ಸತ್ಯ, ಈ ದೇಶಕ್ಕೆ ಭವಿಷ್ಯ ಇದೆ. ಈ ದೇಶದ ಇತಿಹಾಸವನ್ನು ಮುಂದಿನ ಪೀಳಿಗೆ ಕೂಡ ಚಾಚು ತಪ್ಪದೆ ಅನುಸರಣೆ ಮಾಡ್ತದೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ. ಕ್ಷೇತ್ರದಲ್ಲಿ ಹೆಂಗಿದೆ ಸರ್? ಚೆನ್ನಾಗಿ ಎಲೆಕ್ಷನ್ ಇದೆ, ದೇವಸ್ಥಾನ ನೋಡಿದ್ದೀರಿ? ಒಂದು, ನಾನು ಯಾವುದೇ ದೇವಸ್ಥಾನಗಳಿಗೆ ಮತ್ತೊಂದಕ್ಕೆ ರಾಜಕಾರಣ ಇಲ್ಲ. ಒಂದೇ ಒಂದು ಸಭೆಗಳು ಕೂಡ ನಾನು ಮಾಡಿಲ್ಲ. ಸಾವಿರಾರು ಜನ ಬಂದು ಇದ್ದಾರೆ, ಹೋಗಿದ್ದಾರೆ. ಸ್ವಾಮಿಗಳು ಬಂದವರು ಪೂಜೆ ಹೋಗ್ತಾರೆ. ಸೋಮಣ್ಣ ಒಂದು ರೀತಿ ನಿಂತ ನೀರಲ್ಲ ಹರಿಯೋ ನೀರು. ನನಗೆ ಆಸೆ ಇಷ್ಟೇ, ಸಾಮಾನ್ಯರಿಗೆ ನಾವು ಮಾಡೋ ಕೆಲಸ ತಲುಪಬೇಕು, ಸಾಮಾನ್ಯರ ಧ್ವನಿ ಆಗಬೇಕು, ಸಾಮಾನ್ಯರ ಸಂಕಷ್ಟದಲ್ಲಿ ಭಾಗವಹಿಸಬೇಕು. ಇದು ನನ್ನ ಒಂದು ಅಂತಿಮವಾದ ತೀರ್ಮಾನ. ಅದೆಲ್ಲ ಆಮೇಲೆ ಮಾತಾಡೋಣ. ನಾನು ಇದು ಒಂದು ನಿಮಿಷ ತಾಳಿ, ನಾನು ಎಲ್ಲೂ ಕೂಡ ಒಂದೇ ಒಂದು ಸಣ್ಣ ಅಪಚಾರವನ್ನು ಮಾತಾಡಿಲ್ಲ. ಯಾರು ಅದನ್ನು ಸೃಷ್ಟಿ ಮಾಡಿದಾರೋ, ಯಾರು ಅದನ್ನು ಅದಕ್ಕೆ ರೂಪ ಕೊಡ್ತಾ ಇದ್ದಾರೋ, ಅದಕ್ಕೆ ಒಂದಷ್ಟು ಉಪಕಾರ ಆಗ್ತಾರೋ ಅವ್ರಿಗೆ ಕೇಳಿ. ನಾನು ಒಂದು ಸತ್ಯ, ಕೆಲವಾರು ವಿಚಾರಗಳಲ್ಲಿ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದೀನಿ, ರಾಜ್ಯ ಅಧ್ಯಕ್ಷರ ಜೊತೆ ಮಾತಾಡಿದ್ದೀನಿ, ಪಕ್ಷದ ವರಿಷ್ಠರ ಜೊತೆ ಮಾತಾಡಿದ್ದೀನಿ. ಅದನ್ನು ಅವರು ಏನು ಹೇಳಿದ್ದಾರೆ ಅನ್ನೋದು ನನಗೆ ಗೊತ್ತಿದೆ. ಆದ್ದರಿಂದ ಅವರ ಒಂದು ಭಾವನೆಗಳನ್ನು ಅರ್ಥ ಮಾಡಿಕೊಂಡು ನಾನು ನನ್ನ ಹೊಟ್ಟೆಪಾಡಿಗೋಸ್ಕರ ಆಗಿ ನಾನು ಏನು ಮಾಡಬೇಕಾಗಿಲ್ಲ. 72 ವರ್ಷ ಆಗಿದೆ ನನ್ನ ಕ್ಷೇತ್ರದ ಜನ ನನ್ನ ಮನೆಯ ಮಗನಾಗಿ ಸೇವಕನಾಗಿ ಆತ್ಮೀಯನಾಗಿ ಕಂಡಿದ್ದಾರೆ. ಅವ್ರ ಋಣ ತೀರಿಸ್ತಕ್ಕಂಥ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಸೋಮಣ್ಣ ಇರ್ತಾನೆ ವಿನಃ ಬೇರೆ ಏನೇನು ಇರೋದಿಲ್ಲ.